ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಯು ಎಸ್ ಎಮ್ ಎಸ್ ಅಲ್ಲಿ ಬಿ ಎ 5ನೇ ಸೆಮಿಸ್ಟ್ರು, ಬಿ ಎ 3ನೇ ಸೆಮಿಸ್ಟ್ರು, ಹಾಗೆ ಬಿ ಕಾಮ್ 5ನೇ ಸೆಮಿಸ್ಟ್ರು, ಬಿ ಕಾಮ್ 3ನೇ ಸೆಮಿಸ್ಟ್ರ್ ವಿದ್ಯಾರ್ಥಿಗಳು ಆಫ್ಲೈನಲ್ಲಿ ಈಗಾಗಲೇ ಚಲನನ್ನು ನಾವು ತುಂಬಿದ್ದೇವೆ. ಆ ಚಲನನ್ನು ಹೇಗೆ ಅಪ್ಲೋಡ್ ಮಾಡಬೇಕನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ನಾವು ಕಳಿಸಿಕೊಟ್ಟಿರುವ ಚಲನನ್ನು ವೈಯಕ್ತಿಕವಾಗಿ ನಿಮ್ಮ ಲಾಗಿನ್ನನ್ನು ಓಪನ್ ಮಾಡಿಕೊಂಡು ಅದರ ಹೇಳುವಂಥ ಸರಳ ವಿಧಾನ ಬಳಸಿ ಅಪ್ಲೋಡ್ ಮಾಡತಕ್ಕದ್ದು. ಒಂದು ವೇಳೆ ನೀವು ಅಪ್ಲೋಡ್ ಮಾಡದೆ ಹೋದರೆ ನಿಮ್ಮ ಅಡ್ಮಿಷನ್ನು ಅಧಿಕೃತವಾಗುವುದಿಲ್ಲ ಮತ್ತು ತಾಂತ್ರಿಕ ಸಮಸ್ಯೆ ಅನುಭವಿಸಬೇಕಾಗುತ್ತೆ. ಆದ ಕಾರಣ ನೀವು ಯಾವ ರೀತಿಯಾಗಿ ಈ ಒಂದು ಯು ಎಸ್ ಎಮ್ ಎಸ್ ಅಲ್ಲಿ ಚಲನ್ ಅಪ್ಲೋಡ್ ಮಾಡಬೇಕನ್ನೋದ್ರ ಬಗ್ಗೆ ಒಂದು ಸಣ್ಣ ಸಾಧಾರಣ ವಿಡಿಯೋ ಮಾಡಿದ್ದೇನೆ, ಎಲ್ಲರೂ ಗಮನಿಸಬೇಕು. ನಾವು ಯು ಎಸ್ ಎಮ್ ಎಸ್ಸನ್ನು ವೆಬ್ಸೈಟಲ್ಲಿ ಹೋಗಿ ಗೂಗಲಲ್ಲಿ UUCMS.Karnataka.Government ಅಂತ ಕ್ಲಿಕ್ ಮಾಡಿದಾಗ ನಮಗೆ ಈ ಪೇಜ್ ಓಪನ್ ಆಗುತ್ತೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಓಪನ್ ಆದ ತಕ್ಷಣ ಅವಾಗ ಸ್ಟೂಡೆಂಟ್ ಭಾಗದಲ್ಲಿ ಕ್ಲಿಕ್ ಮಾಡಬೇಕು. ಆ ಕೆಳಗಡೆ ಯೂಸರ್ ನೇಮ್ ಹಾಕಬೇಕು, ನಿಮ್ಗೆ ಆಲ್ರೆಡಿ ಕೊಟ್ಟಿರುವಂತಹ UUCMS ಐಡಿನ ಯೂಸರ್ ನೇಮು ಮತ್ತು ಪಾಸ್ ವರ್ಡ್ ಏನಿದೆಯಲ್ಲ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಎಂಟರ್ ಕ್ಯಾಪ್ಚಾ ಅಂತ ಕೇಳುತ್ತೆ. ಸೊ ಈ ಎಂಟರ್ ಕ್ಯಾಪ್ಚಾ ಕೆಲವೊಂದು ಮೊಬೈಲಲ್ಲಿ ಭಾಳ ಸ್ಪೇಸ್ ಭಾಳ ಕಡಿಮೆ ಬರುತ್ತೆ, ಅದಕ್ಕೆ ಸರ್ ನಾವು ಎಂಟ್ರಿ ಮಾಡಿದ್ವಿ ಬಟ್ ನಂಬರ್ ಕಾಣಲ್ಲ ಅಂತ ಹೇಳ್ತದೆ. ಕಾರಣ ಏನಂದರೆ ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿ ಕಾಣುವಂಥ ಈ ಮೂರು ಚುಕ್ಕಿಯನ್ನು ಕಾಣುತ್ತಲ್ಲ, ಆ ಚುಕ್ಕಿ ಕೆಳಗಡೆ ಇಲ್ಲಿ ಹೋದಾಗ ಡೆಸ್ಕ್ಟಾಪ್ ಸೈಟ್ ಅಂತ ಒಂದಿರುತ್ತೆ. ಆ ಡೆಸ್ಕ್ಟಾಪ್ ಸೈಟನ್ನು ಭಾಗದಲ್ಲಿ ನೀವು ಕ್ಲಿಕ್ ಮಾಡಿಲ್ಲ ಅಂತಂದರೆ ಈ ರೀತಿಯಾಗಿ ಕಾಣುತ್ತೆ. ಓಕೆ, ಈಗ ನಾನು ಚಿತ್ರದಲ್ಲಿ ತೋರಿಸ್ತಲ್ಲ, ಈ ರೀತಿಯಾಗಿ ಕಾಣುತ್ತೆ. ಅದೇ ಡೆಸ್ಕ್ಟಾಪ್ ಸೈಟಲ್ಲಿ ಹೋಗಿ ನೀವು ಆ ಬಾಕ್ಸನ್ನು ಕ್ಲಿಕ್ ಮಾಡಿದಾಗ ಅದು ನಾರ್ಮಲ್ ಮೂಡಿಗೆ ಅಂತಂದರೆ ನಿಮಗೆ ಎಂಟ್ರಿ ಮಾಡಲಿಕ್ಕೆ ಭಾಳ ಅನುಕೂಲವಾಗಿರುವಂತಹ ಒಂದು ಸ್ಪೇಸನ್ನು ಅದು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ನೀವು ಈ ಒಂದು ಬಾಕ್ಸಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು. ಅಂದರೆ ಈ ಡೆಸ್ಕ್ಟಾಪ್ ಸೈಟಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಎಷ್ಟು ಬೇಕು ನಿಮಗೆ ದೊಡ್ಡದು ಮಾಡಿಕೊಳ್ಳಿಕ್ಕೂ ಅಥವಾ ಇಮೇಜ್ ಜೂಮನ್ನು ಕಡಿಮೆ ಮಾಡಲಿಕ್ಕೂ ಇದು ಅವಕಾಶ ಮಾಡುತ್ತೆ. ಇದಾದ ನಂತರವಾಗಿ ನಿಮಗೆ ಫಸ್ಟು ಅದು ಜೂಮನ್ನು ಮಾಡಿದ ನಂತರವಾಗಿ ಅಂದರೆ ಡೆಸ್ಕ್ಟಾಪ್ ಯೂ ಮಾಡಿದ ನಂತರವಾಗಿಯೇ ನೀವು ಯು ಎಸ್ ಎಮ್ ಎಸ್ ಐ ಡಿಯನ್ನು ಇಲ್ಲಿ ಎಂಟ್ರಿಯನ್ನು ಮಾಡತಕ್ಕದ್ದು. ಅದಕ್ಕಿಂತ ಬಿಫೋರ್ ನೀವು ಮಾಡಲಿಕ್ಕೆ ಬರೋದಿಲ್ಲ, ಮಾಡಿದರೂ ಸಹ ಅದಷ್ಟೊಂದು ವ್ಯಾಲಿಡ್ ಆಗೋದಿಲ್ಲ. ಸೊ ಈಗ ನಮ್ಮ ಯು ಎಸ್ ಎಮ್ ಎಸ್ ಐ ಡಿನ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಇರ್ತವೆ, ಅದನ್ನು ಸರಿಯಾಗಿ ನೋಡಿ ನೀವು ಗಮನಿಸಿ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ಒಬ್ಬರಿಂದ ವಿದ್ಯಾರ್ಥಿದು ಮಾಡಲ್ಲಾಗಿ ತಗೊಂಡು ನಿಮಗೆ ಎಂಟ್ರಿ ಮಾಡೋ ತೋರಿಸ್ತಾ ಇದ್ದೀನಿ. ಪಾಸ್ವರ್ಡನ್ನು ಎಂಟ್ರಿ ಮಾಡಿದೆ, ತದನಂತರವಾಗಿ ಕ್ಯಾಪ್ಚಾ ಎಂಟ್ರಿ ಮಾಡಲಿಕ್ಕೆ ಎಗೇನ್ ನಾನು ಎಂಟ್ರಿ ಮಾಡಿದ ನಂತರವಾಗಿ ಲಾಗಿನ್ ಆದೆ. ಸೊ ಲಾಗಿನ್ ಆದ ತಕ್ಷಣವಾಗಿ ನಿಮ್ಮದು ಈ ವೆಬ್ ಪೇಜ್ ಹೋದ ನಿಮ್ಮದು ಫ್ರಂಟ್ ಪೇಜ್ ಅಥವಾ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟಿಸ್ ಅಂತ ಒಂದು ಬ್ಲಿಂಕ್ ಆಗ್ತಾ ಇರುತ್ತೆ ಬ್ಲೂ ಬ್ಲರ್ನಲ್ಲಿ. ಅಲ್ಲಿ ಏನು ಕೇಳುತ್ತಂದರೆ ನೀವು 5ನೇ ಸೆಮಿಸ್ಟ್ರು ಅಥವಾ 3ನೇ ಸೆಮಿಸ್ಟ್ರಿಗೆ ಪೇಮೆಂಟ್ ಮಾಡಿ ಅಂತ. ನಮ್ಮ ಕಾಲೇಜಲ್ಲಿ ಪೇಮೆಂಟ್ ಮಾಡಿದ ನಿಮಿತ್ತ ಆನ್ಲೈನಲ್ಲಿ ಮತ್ತು ಆಫ್ಲೈನ್ ಮಾಡಲಿಕ್ಕೆ ಅವಕಾಶ ಇದೆ. ನಾವು ಆಫ್ಲೈನಿಗೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ವಿ. ನೀವೇನು ಮಾಡಬೇಕು, ನೇರವಾಗಿ ಕ್ಲಿಕ್ ಹಿಯರ್ ದ ಪೇ ಸೆಮಿಸ್ಟರ್ ಫೀಸ್ ಆಫ್ಲೈನ್ ಕ್ಲಿಕ್ ಮಾಡಿರಿ. ಮಾಡಿದ ತಕ್ಷಣ ಮೇಲುಗಡೆ ಒಂದು ಇಲ್ಲಿ ಆಪ್ಷನ್ ಬರುತ್ತವೆ, ಎಸ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಎಸ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣವಾಗಿ ನಿಮಗೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅಂದರೆ ಏನು ಅಂದರೆ ಪಿ ಪೇಯ್ಡ್ ಡಿಟೇಲ್ಸ್ ಅಂತ ಬರುತ್ತೆ. ಅದರೊಳಗೆ ಏನಿದೆಪ್ಪ ಅಂತಂದರೆ ಒಂದನೇ ಕಾಲಮಲ್ಲಿ ಚಲನ್ ಅಥವಾ ರೆಸಿಪ್ಟ್ ನಂಬರ್. ಸೊ ಈಗ ನಾನು ಬಿ ಎ 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿ ತೊಗೊಂಡಕ್ಕೋಸ್ಕರ ಅವ್ರ ಚಲನ್ ನಂಬರ್ ಬಂದು, ಸೊ ಇದು ಡಿ ಯು ಎನ್ 152 07 21 ಅಂತ ಹಾಕಿ. ಆ್ಯಕ್ಚುಲ್ ಅಮೌಂಟ್ ಅಂದರೆ ನಿಮಗೆ ₹730 ಇದೆ, 730 ಮಾಡಿ ಮತ್ತು ಪೇಮೆಂಟ್ ದಿನಾಂಕದ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಬೆರಳನ್ನು ಕ್ಲಿಕ್ ಮಾಡಿ ಸಾಕು, ಅಲ್ಲಿ ಬರುತ್ತೆ ನಮ್ಮ ನಾವು ಪೇಮೆಂಟ್ ಮಾಡಿರೋ ದಿನಾಂಕ ಆಫ್ಲೈನಲ್ಲಿ 10ನೇ ತಾರೀಕು 10 ಮೇಲೆ ಕ್ಲಿಕ್ ಮಾಡಿ. 10 ಮಾಡಿದ್ರೆ ಆಟೋಮೆಟಿಕ್ ಅದು ಎಂಟ್ರಿ ಆಗುತ್ತೆ 10 9 2024 ಅಂತ. ನಂತರ ಅವ್ರಿಗೆ ಲಾಸ್ಟ್ ಆಪ್ಷನ್ ಏನಪ್ಪ ಅಂದರೆ
ಅಪ್ಲೋಡ್ ಚಲನ್ ಅಥವಾ ರಿಸಿಪ್ಟ್ ಅಂತೆ ನೀವು ಚಲನ್ ಇದು ಚೂಸ್ ದ ಫೈಲ್ ಅಂತ ಕ್ಲಿಕ್ ಮಾಡಬೇಕು. ಆ ಫೈಲನ್ನು ಚೂಸ್ ಮಾಡಿದ ತಕ್ಷಣವಾಗಿ ನಿಮ್ಮ ಎಲ್ಲಿ ಸೇವ್ ಮಾಡ್ಕೊಂಡಿರ್ತಾರಲ್ಲ, ನಿಮ್ಮ ವಾಟ್ಸಪ್ಪಲ್ಲಿ ಕಳಿಸಿರುವಂತಹ ಒಂದು ಇಮೇಜನ್ನು ನೀವು ಎಲ್ಲಿ ಸೇವ್ ಮಾಡಿಕೊಂಡಿರ್ತಲ್ಲ, ಆ ಸೇವ್ ಮಾಡಿರುವಂತಹ PDFನ್ನು ನಿಮ್ಮ ಮೇನ್ ಗ್ಯಾಲ್ರಿ ಒಳಗಿರ್ತವೆ ಅಥವಾ ಎಂಥದ್ದು MS ಆಫೀಸಲ್ಲಿ ಇರ್ತವೆ, ಅಲ್ಲಿ ಹೋಗಿ ಅದನ್ನು ಚೂಸ್ ಮಾಡಬೇಕು. ಸೊ ನಾನು ಒಂದು ಕಡೆ ಅದನ್ನು ಸೇವ್ ಮಾಡಿ ಇಟ್ಟಿದ್ದೀನಿ. ಆ ಫೈಲು ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದ್ದಾಗ ಸ್ಲೋ ಆಗುತ್ತೆ. ಸೊ ನಾವು ನೇರವಾಗಿ ಈ ಫೈಲ್ ಚೂಸ್ ಅಂತ ಬರುತ್ತೆ, ಆ ಫೈಲ್ ಚೂಸ್ ಮಾಡಿದಾಗ ನಿಮ್ಮ ಫೈಲ್ ಎಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು. ನಾನು ಒಂದು ಕಡೆ ಆ ಫೈಲನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈಗ ನಂದು ಇಲ್ಲಿ ಫೈಲ್ ಕಾಣ್ತಾ ಇದೆ, ಈ ಫೈಲ್ ನಾನು ಕ್ಲಿಕ್ ಮಾಡಿದೆ, ಮಾಡಿದ ತಕ್ಷಣವಾಗಿ ಇಲ್ಲಿ ಬಂದು ಕೂತ್ಕೊಳ್ತದೆ, PDFಲ್ಲಿ ಇರ್ತವೆ. ಆ ನಂತರವಾಗಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ನಂತರವಾಗಿ ಮೇಲ್ಗಡೆ ಫೈಲ್ ಡಿಟೇಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂದಾಗ ಓಕೆ ಅಂತ ಮಾಡಬೇಕು. ಇದಿಷ್ಟು ಆದಾಗ ಮಾತ್ರ ನಿಮ್ಮ ಆ ಒಂದು ಸ್ಕ್ರೀನಲ್ಲಿ ಕಂಡು ಬರುವಂತಹ ಆಫ್ಲೈನ್ ಮತ್ತು ಆನ್ಲೈನ್ ಇವೆರಡು ಅಪ್ಲೋಡ್ ಆಗುವಂಥ ಆಪ್ಷನ್ನು ಹೋಗುತ್ತೆ. ಅಂದರೆ ಎಲ್ಲಿವರೆಗೂ ನೀವು ಆಫ್ಲೈನನ್ನು ಪೇಮೆಂಟನ್ನು ಅಪ್ಲೋಡ್ ಮಾಡೋದಿಲ್ಲೋ ಅಲ್ಲಿವರೆಗೂ ನಿಮ್ಮ ಈ ಲಾಗಿನಲ್ಲಿ ಪೇಮೆಂಟ್ ಆಗಿಲ್ಲ ಅಂತ ತೋರಿಸುತ್ತೆ. ಆದ ಕಾರಣ ನಿಮ್ಮ ಹೋಮ್ ಪೇಜಲ್ಲಿ ಬರುವಂತಹ ಆಫ್ಲೈನ್ ಬಟನ್ನ ಬಳಸಿಕೊಂಡು ನೀವು ಈ ಮಾದರಿಯಲ್ಲಿ ಆಫ್ಲೈನ್ ಚಲನನ್ನು ಅಪ್ಲೋಡ್ ಮಾಡಲು ತಿಳಿಸಿದೆ. ಧನ್ಯವಾದಗಳು.